Swamiji, did you have ever opportunity to meet any Himalayan teachers? Any experience if you can share with us? ನಾನು ಹಿಮಾಲಯಕ್ಕೆ ಯಾರನ್ನೂ ಭೇಟಿಯಾಗಕ್ಕೆ ಹೋಗಲ್ಲ. ಹಾಗಿದ್ರೂ ಹಿಮಾಲಯದ ಆಧ್ಯಾತ್ಮಿಕ ಆಯಾಮಗಳನ್ನು ಅಲ್ಲಿ ಎಷ್ಟೋ ರೀತಿಯಲ್ಲಿ ಕಾಪಾಡಲಾಗಿದೆ. ಪ್ರಪಂಚದಲ್ಲಿ ಬಹುಶಃ ಬೇರೆ ಯಾವುದೇ ಸ್ಥಳದಲ್ಲಿ ಇರಲಿಕ್ಕಿಲ್ಲ. ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಇಂಥ ಸ್ಥಳಗಳಿವೆ. ಅಲ್ಲಿ ಕೆಲವು ವ್ಯಕ್ತಿಗಳು ಹಲವು ಸನ್ನಿವೇಶಗಳಲ್ಲಿ ವಿಶಿಷ್ಟ ಪ್ರಾಣಶಕ್ತಿಯನ್ನು ತಮ್ಮ ಸುತ್ತಲೂ ಬಿಟ್ಟು ಹೋಗಿದ್ದಾರೆ. ಅವು ಯಾವಾಗಲೂ ಅಲ್ಲಿರುತ್ತವೆ. But I don't think, not I don't think, I've traveled everywhere. There isn't another place which has seen as many mystics as Himalayas has witnessed. ನಾನು ಪ್ರಪಂಚ ಸುತ್ತಿದ್ದೀನಿ, ಆದರೆ ಇಷ್ಟೊಂದು ಯೋಗ್ಯಗಳನ್ನ ನೋಡಿರೋ ಇನ್ನೊಂದು ಸ್ಥಳ ಇಲ್ಲ. ಹಿಮಾಲಯ ಕಂಡಷ್ಟು ಭೂಮಿ ಮೇಲಿರೋ ಇನ್ಯಾವುದೇ ಸ್ಥಳ ಇಲ್ಲ. ನೀವು ಸಂವೇದನಾಶೀಲರಾಗಿದ್ದರೆ ಅದು ಬರೀ ಪರ್ವತ ಅಲ್ಲ, ಅದು ಬೇರೇನೆ. ಇದು ನಿಮ್ಮ ನಂಬಿಕೆ ಅಲ್ಲ. ನಾನು ಹಿಮಾಲಯ ಪೂಜ್ಯ ಅಂತ ನಂಬಿ ಅಂತ ಹೇಳ್ತಿಲ್ಲ. ಅನೇಕ ಯೋಗಿಗಳು ಮತ್ತು ಗುರುಗಳು ಮಾತಾಡೋಕ್ಕೆ ಇಷ್ಟಪಡಲಿಲ್ಲ, ಕಲಿಸೋಕ್ಕೆ ಬಯಸಲಿಲ್ಲ. ಆದರೆ ಅವರ ಹಂಚಿಕೊಳ್ಳೋ ಹಂಬಲ ಕಡಿಮೆ ಏನಲ್ಲ. ಹಾಗಾಗಿ ಅವರು ತಮ್ಮ ಸಾಧನೆಯನ್ನು ಮತ್ತೊಂದು ರೂಪದಲ್ಲಿ ಬಿಟ್ಟು ಹೋಗ್ತಾರೆ. ಈ ತರಹದ ಅನೇಕ ಸ್ಥಳಗಳಿವೆ. ವಿಳ್ಳಯ್ಯಂಗಿರಿ ಪರ್ವತಗಳು ಬಹಳ ಶಕ್ತಿಯುತವಾಗಿವೆ. ನೀವು ಏಳನೇ ಶಿಖರದವರೆಗೆ ಹೋದರೆ, ಯಾರಾದರಲ್ಲಿ ಹೋಗಿದ್ದೀರಾ? ಏಳನೇ ಶಿಖರ, ನೀವು ಏಳನೇ ಶಿಖರಕ್ಕೆ ಹೋಗಿದ್ದೀರಾ? ನೀವು ಅಲ್ಲಿಗೆ ಹೋದರೆ ಬಹಳ ಶಕ್ತಿಯುತ ಜಾಗ. ಕೆಲವು ಯೋಗಿಗಳು ತಮ್ಮ ದೇಹನ ಅಲ್ಲಿ ಹೇಗೆ ಬಿಟ್ಟಿದ್ದಾರೆ ಅಂದರೆ ಇಡೀ ಜಾಗ ಬಹಳವಾಗಿ ಸ್ಪಂದಿಸುತ್ತೆ. ನೀವು ಅಲ್ಲಿಗೆ ಹೋದರೆ ನೀವು ಸ್ವಲ್ಪ ಸೂಕ್ಷ್ಮವಾಗಿದ್ದರೆ ನಿಮ್ಮನ್ನು ಬುಡದಿಂದ ಅಲ್ಲಾಡಿಸುತ್ತೆ. ಈ ಥರದ ಅನೇಕ ಸ್ಥಳಗಳಿವೆ. ನೀವು ಅದಕ್ಕೆ ತೆರೆದುಕೊಂಡ್ರೆ, ಸೂಕ್ಷ್ಮವಾಗಿ ಸ್ವೀಕರಿಸೋಕ್ಕೆ ಸಿದ್ಧರಿದ್ದರೆ, ಈ ಎಲ್ಲ ಯೋಗಿಗಳ ಜೀವನ ಪರ್ಯಂತದ ಸಾಧನೆ ಮತ್ತು ಪರಂಪರೆಯನ್ನು ಅಲ್ಲೇ ಬೇರೆ ರೂಪದಲ್ಲಿ ಬಿಟ್ಟಿರ್ತಾರೆ. ನೀವದನ್ನು ಯಾವಾಗ ಬೇಕಾದರೂ ಪಡೀಬಹುದು. ಆ ರೀತಿಯಲ್ಲಿ ಹಿಮಾಲಯ ಬಹಳ ಶ್ರೀಮಂತವಾಗಿದೆ ಮತ್ತು ಸಮೃದ್ಧವಾಗಿದೆ. ಸುತ್ತಲಿನ ಕೇದಾರ, ಯುಕ್ತೇಶ್ವರ ಮತ್ತು ಇತರ ಸ್ಥಳಗಳು ಅಪಾರ ಜ್ಞಾನಿಗಳನ್ನು ಕಂಡಿವೆ. ನೋಡಿ, ದೈಹಿಕ ಕೆಲಸಗಳನ್ನು ಮಾಡುವಾಗ ನಿಮ್ಮ ಸ್ನಾಯುಗಳನ್ನು ಬಳಸ್ತೀರಿ. ನಿಮ್ಮ ಕೆಲಸದ ಪ್ರಭಾವ ನಿರ್ದಿಷ್ಟ ಸಮಯದವರೆಗೆ ಇರುತ್ತೆ, ನಂತರ ಅದು ಇರಲ್ಲ. ನಮಗಿಂತ ಮುಂಚೆ ಈ ಭೂಮಿ ಮೇಲಿದ್ದ ಕೋಟಿ ಕೋಟಿ ಜನ ಅವರು ಮಾಡಿದ ಕೆಲಸಗಳೆಲ್ಲ ಎಲ್ಲಿ ಹೋದವು? ಅವರು ಬಿಟ್ಟು ಹೋದದ್ದು ತಮ್ಮ ಸಂತಾನೋತ್ಪತ್ತಿ ಮಾತ್ರ, ಅದನ್ನು ದಾಟಿ ಬೇರೇನೂ ಇಲ್ಲ. ನಿಮ್ಮ ದೇಹದಿಂದ ಕೆಲಸ ಮಾಡಿದಾಗ ಅದರ ಕಾರ್ಯಾವಧಿ ಇಷ್ಟೇ ಇರುತ್ತೆ. ನಿಮ್ಮ ಮನಸ್ಸಿಂದ ಕೆಲಸ ಮಾಡಿದರೆ ನಿಮ್ಮ ಕೆಲಸದ ವ್ಯಾಪ್ತಿ ಸ್ವಲ್ಪ ಹೆಚ್ಚಿರುತ್ತೆ, ಅದು ಸ್ವತಃ ವಿಸ್ತಾರವಾಗುತ್ತೆ. ಆದರೆ ನಿಮ್ಮ ಪ್ರಾಣಶಕ್ತಿಯಿಂದ ಕೆಲಸ ಮಾಡಿದರೆ ಆಯಾಮ ಸದಾ ಉಳಿಯುತ್ತೆ. ಈ ಭೂಮಿ ಇಲ್ಲದೆ ಹೋದರೂ ಅದು ಹೋಗಲ್ಲ. ಇಂಟರ್ನೆಟ್ ತರಹ ಯೋಗಿಕ್ ನೆಟ್ ಅನ್ನೋದೊಂದಿದೆ. ನೀವು ತಯಾರಾಗಿದ್ದರೆ ಗೌತಮ ಬುದ್ಧ 2,500 ವರ್ಷದ ಹಿಂದಿನವನಲ್ಲ, ಈಗಲೂ ಇಲ್ಲಿದ್ದಾನೆ, ಇಂದಿಗೂ ಅಷ್ಟೇ ಜೀವಂತವಾಗಿದ್ದಾನೆ. 2,500 ವರ್ಷದ ಹಿಂದೆ ಇದ್ದ ಹಾಗೆ ಒಂದೇ ಒಂದು ವಿಷಯ ಅಂದರೆ ಅವನಿಗೆ ಭೌತಿಕ ದೇಹದ ಭಾರ ಇಲ್ಲ. ಭೌತಿಕ ದೇಹ ಒಂದು ನಿರ್ಬಂಧ. ಭೌತಿಕ ದೇಹದ ಜೊತೆ ನಿಮಗೆ ಇಷ್ಟಾನಿಷ್ಟಗಳು ಇರುತ್ತವೆ, ಹೌದು ತಾನೆ? ದೈಹಿಕ ಪ್ರಕ್ರಿಯೆಯಿಂದ ಒಂದು ಸಲ ಸ್ವಾತಂತ್ರ್ಯ ಸಿಕ್ಕರೆ
ಅದು ಮತ್ತಷ್ಟು ಸಶಕ್ತವಾಗುತ್ತೆ, ಪರಿಣಾಮಕಾರಿಯಾಗುತ್ತೆ.